ಅದೇ ಥರನೇ ಶರ್ಟನ್ನು ಹಿಡ್ಕೊಂಡು ಅದೇ ಆ್ಯಂಗಲಲ್ಲೇ ನೀವು ಜಂಪ್ ಆಗಿ ಅದೇ ಜಂಪ್ ಆದಮೇಲೆ ನೆಕ್ಸ್ಟು ಸ್ವಲ್ಪ ಕೂತ್ಕೊಂಡು ಮೂವ್ ಆಗಿ ಏನಾದರೂ ನಿಮಗೆ ಸ್ಕ್ವಾಡ್ ಬರ್ತಾಯಿದ್ದಾರೆ ನಿಮ್ಮ ಹತ್ರ ಅಂದಾಗ ನೀವು ಈ ಥರ ನಿಂತ್ಕೊಂಡು ಈಸಿಯಾಗಿ ಕಿಲ್ ಮಾಡ್ಬೋದು ನಿಮಗೆ. ಅದಕ್ಕೆ ಗೊತ್ತೇ ಆಗಲ್ಲ ಎಲ್ಲಿಂದ ಫೈರ್ ಮಾಡ್ತಿದ್ದಾರೆ ಅಂತ ಈಸಿಯಾಗಿ ಕಿಲ್ ಮಾಡ್ಬೋದು. ಪಿಕ್ ಆ್ಯಂಡ್ ಫೈರ್ ಅಂತ ಇದು ಚೆನ್ನಾಗಿದೆ ಆ್ಯಕ್ಚುಲಿ. ಇದನ್ನ ಅನೇಬಲ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಹೋಗಿ ಪಿಕ್ ಆ್ಯಂಡ್ ಫೈರ್ ಅಂತ ಇರುತ್ತೆ. ಇದನ್ನ ಅನೇಬಲ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಎರಡು ಮಾರ್ಕ್ ಕೊಡ್ತಾರಲ್ಲ ಆ ಮಾರ್ಕಲ್ಲಿ ನೀವು ಈ ಥರ ಮಾಡಿದ್ರೆ ಸೈಡಲ್ಲಿರೋ ಎನಿಮಿಸ್ಗೆ ಬಾಂಬ್ ಹಾಕ್ಬೋದಾಗಿರ್ಬೋದು, ಗ್ರೆನೇಡ್ ಹಾಕ್ಬೋದು, ಆಮೇಲೆ ಶೂಟ್ ಮಾಡ್ಬೋದು. ಇವಾಗ ನೋಡಿ ಎನಿಮಿಸ್ ಏನಾದರೂ ಆ ಕಡೆ ಇದ್ದರೆ ನಾವು ಡೈರೆಕ್ಟಾಗಿ ಹೋಗಿ ಹೊಡಿಯೋಕ್ಕಾಗಲ್ಲ. ಸೊ ಈ ಥರ ವಿಂಡೋಯಿಂದ ನಾವು ಜಸ್ಟ್ ಜಂಪ್ ಆಗಿ ಜಸ್ಟ್ ಕೂತ್ಕೊಳ್ಳಿ, ಈ ಕಡೆ ಕೂತ್ಕೊಂಡಾಗ ಈ ಕಡೆ ಪಾಸ್ ಮಾಡಿ ಜಸ್ಟ್ ಮೂವ್ ಮಾಡಿ ರೈಟ್ ಸೈಡಲ್ಲಿ. ಸೊ ಈ ಕಡೆ ಬರ್ತೀವಿ. ಸೊ ಇಲ್ಲಿಂದ ಈಸಿಯಾಗಿ ನೋಡಿ ಗ್ರ್ಯಾನೇಡ್ ಹಾಕಿ ಕೂಡ ನಾವು ಅವ್ರನ್ನ ಎಲ್ಲರನ್ನೂ ಕಿಲ್ ಮಾಡ್ಬೋದು. ಅವ್ರು ಯಾವ ಆ್ಯಂಗಲಲ್ಲಿ ಕೂತ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ನಾವು ಇಲ್ಲಿ ಅಂತ ಗೊತ್ತಾಗಲ್ಲ, ಈಸಿಯಾಗಿ ಕಿಲ್ ಮಾಡ್ಬೋದು. ಸೊ ಇದೊಂಥರ ಒಳ್ಳೆ ಟ್ರಿಕ್ಸ್ ಇದೆ, ಟ್ರೈ ಮಾಡಿ. ಜಾಸ್ತಿ ಗ್ರೆನೇಡ್ ಯೂಸ್ ಮಾಡಿ, ಜಾಸ್ತಿ ಗ್ರೆನೇಡ್ ಒಂದು 4-5 ಗ್ರೆನೇಡ್ ಕಲೆಕ್ಟ್ ಮಾಡ್ಕೊಳ್ಳಿ ಈಸಿಯಾಗಿ ಈ ಥರ.